ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನನ್ನ ಕೊನೆ ವಿಡಿಯೋದಲ್ಲಿ ಟೆಕ್ಸಸ್ ಮಾರ್ಟ್ ಅಂತ ಇಡೀ ಬೆಂಗಳೂರಲ್ಲೇ ಚೀಪೆಸ್ಟಾಗಿ ಹಾಗೆ ಬ್ರ್ಯಾಂಡೆಡ್ ಬಟ್ಟೆಗಳು ಸಿಗೋ ಅಂತಹ ಟೆಕ್ಸಸ್ ಮಾರ್ಟ್ನ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡಿದ್ದೆ. ಅಲ್ಲಿ ಎಲ್ಲ ಡೀಟೇಲ್ಸ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇವಾಗ ಅದ್ರ ಆಪೋಸಿಟಲ್ಲೇ ಇರ್ತಕ್ಕಂಥ ಖನ್ನಾಸ್ ಟ್ರೂಲಿ ಪಂಜಾಬಿ ರೆಸ್ಟೋರೆಂಟ್ ಅಂತೇಳಿ ಇದರ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊರಗಡೆಯಿಂದ ನೋಡೋದಕ್ಕೆ ಓಕೆ ಓಕೆ ಇದ್ರೂ ಒಳಗಡೆ ಬಂದರೆ ಒಂದು ಬ್ಯೂಟಿಫುಲ್ ಆಂಬಿಯನ್ಸ್ ಸಿಗುತ್ತೆ. ನೀವು ನೋಡ್ತಾ ಇರೋ ಎಲ್ಲ ಪ್ಲ್ಯಾಂಟ್ಸ್ ಕೂಡ ಆರ್ಟಿಫಿಷಿಯಲ್, ನೋಡೋದಕ್ಕೆ ಆರ್ಟಿಫಿಷಿಯಲ್ ಅನಿಸೋದೇ ಇಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ಹಾಗೆ ತುಂಬಾ ಲಿಮಿಟೆಡ್ ಸ್ಪೇಸಲ್ಲಿದೆ, ಸುಮಾರು ಒಂದು 7-10 ಟೇಬಲ್ ಇರ್ಬೋದು, ಹಾಗೆ ಒಂದೊಂದು ಟೇಬಲಲ್ಲಿ 4-4 ಚೇರ್ ಇರ್ಬೋದು. ನೀವು ಗ್ರೂಪಲ್ಲಿ ಹೋಗ್ತಾ ಇದ್ರಿ ಅಂದರೆ ಚೇರ್ ಆಮೇಲೆ ಟೇಬಲ್ನ ಜಾಯಿಂಟ್ ಮಾಡಿಬಿಟ್ಟು ಕೊಡ್ತಾರೆ, ಸೊ ನೋ ಪ್ರಾಬ್ಲಮ್. ಹಾಗೆ ಅಲ್ಲಿ ನಾವು ಟೇಸ್ಟ್ ಮಾಡಿದ್ದು ಪ್ರತಿಯೊಂದು ವೆಜಿಟೇರಿಯನ್ ಫುಡ್ ಆಗಿತ್ತು, ಪ್ರತಿಯೊಂದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ನಮಗಂತೂ ಪ್ರತಿಯೊಂದು ಇಷ್ಟ ಆಯಿತು. ಹಾಗೆ ನಾನು ಅಬ್ಸರ್ವ್ ಮಾಡಿದಾಗೆ ಅಲ್ಲಿ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡೋದಕ್ಕಿಂತ ಹೆಚ್ಚಿನಾಗಿ ಆನ್ಲೈನ್ ಆರ್ಡರ್ಗಳನ್ನು ಮಾಡಿ ಡೆಲಿವರಿ ತರಿಸ್ಕೊಳ್ಳೋರು ತುಂಬಾ ಜಾಸ್ತಿ ಅಂತ ಅನ್ನಿಸ್ತು. ಹಾಗೆ ಇದು ಇರೋದು ನಂಬರ್ 65/1C ಕೈಕೊಂಡ್ರಹಳ್ಳಿ ಸರ್ಜಾಪುರ್ ಮಾರಥಳ್ಳಿ ಮೈನ್ ರೋಡ್ ಬೆಂಗಳೂರು. ಈ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್, ಇಲ್ಲಿ ನೀವು ಅಥೆಂಟಿಕ್ ಪಂಜಾಬಿ ಟೇಸ್ಟನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲಿ ಲಸ್ಸಿ, ಬಟರ್ ಮಿಲ್ಕ್ ಹಾಗೆ ಅಮೃತಸರಿ ಕುಲ್ಚಾ ಮಸ್ಟ್ ಟ್ರೈ ಮಾಡಬೇಕು. ಇಲ್ಲಿ ಅದ್ರ ಜೊತೆ ಪುಲ್ಕ ಹಾಗೆ ಪನ್ನೀರ್ ಗ್ರೇವಿನ ತೊಗೊಂಡಿದ್ವಿ. ಪ್ರತಿಯೊಂದು ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಇಲ್ಲಿ ಆ್ಯಂಬಿಯನ್ಸ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಗೆ ಪ್ಲ್ಯಾಂಟ್ಗಳಿಂದ ಡೆಕೋರೇಟ್ ಮಾಡಿದರು. ಚಿಕ್ಕ ಜಾಗ ಆದ್ರೂ ಅದರಲ್ಲೇ ಎಷ್ಟು ಬ್ಯೂಟಿಫುಲ್ಲಾಗಿ ಅವರು ಅರೇಂಜ್ ಮಾಡಿದರು. ಎಲ್ಲನೂ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ಸೋದು, ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನಮಗೆ ಮೆನು ಕಾರ್ಡ್ ಬೇಕು ಅಂದರೆ ಅದನ್ನು ಕೂಡ ನಾವು ಆನ್ಲೈನಲ್ಲೇ ಆರ್ಡರ್ನ ಪ್ಲೇಸ್ ಮಾಡಬೇಕಾಗತ್ತೆ. ಇಲ್ಲಿ ಮೆನು ಕಾರ್ಡ್ ಇರೋದಿಲ್ಲ, ಟೇಬಲ್ ಮೇಲೇ ಆ ಸ್ಕ್ಯಾನ್ ಕೋಡ್ ಅದೇನು ಶೀಟ್ ಇರುತ್ತಲ್ಲ ಅದನ್ನು ಸ್ಟಿಕ್ ಮಾಡಿಬಿಟ್ಟಿರ್ತಾರೆ, ಅದನ್ನು ನಾವು ತೆಗಿಲಿಕ್ಕೂ ಬರೋದಿಲ್ಲ, ಆ ರೀತಿ ಇಟ್ಟಿರ್ತಾರೆ. ಅಲ್ಲಿ ನಾವು ಸ್ಕ್ಯಾನ್ ಕೋಡರಿಂದ ಆರ್ಡರ್ ಮಾಡೋ ಪ್ರೋಸೆಸ್ ಇಲ್ಲಿ ಇರುತ್ತೆ. ಸೊ ನಮ್ಮ ಕೈಗೆ ಮೆನು ಕಾರ್ಡ್ ಇರೋದಿಲ್ಲ, ಅದ್ರ ಬದಲಾಗಿ ನಾವು ಮೊಬೈಲಲ್ಲಿ ನೋಡಿಕೊಂಡು ಆರ್ಡರ್ನ ಪ್ಲೇಸ್ ಮಾಡಬೇಕಾಗತ್ತೆ. ಹಾಗೆ ಪ್ರೈಸ್ ಕೂಡ ರೀಸನಬಲ್ ಅಂತ ಅನ್ನಿಸ್ತು. ಹಾಗೆ ಸರ್ವಿಸ್ ಕೂಡ ಮೀಡಿಯಂ ರೇಂಜಲ್ಲಿದೆ, ತುಂಬ ಫಾಸ್ಟ್ ಇಲ್ಲ, ಹಾಗೆ ತುಂಬ ಸ್ಲೋ ಕೂಡ ಇಲ್ಲ, ಮೀಡಿಯಂ. ಇದರಲ್ಲಿ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ಖನ್ನಾಸ್ ಪಂಜಾಬಿ ರೆಸ್ಟೋರೆಂಟ್ನ ನಾನು ಲೊಕೇಶನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಹಾಗೆ ನಿಮಗೆ ಅಥೆಂಟಿಕ್ ಪಂಜಾಬಿ ಟೇಸ್ಟ್ ಬೇಕು ಅಂದರೆ ಈ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ, ನಿಮಗೆ ನಾರ್ತ್ ಇಂಡಿಯನ್ ಪಂಜಾಬಿ ಫುಡ್ ಸಖತ್ ಟೇಸ್ಟಿಯಾಗಿ ಇಲ್ಲಿ ಸಿಗತ್ತೆ. ಈ ರೆಸ್ಟೋರೆಂಟ್ ಬೆಳಗ್ಗೆ 12 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಕಿಚನಿಂದ ಬರ್ತಾ ಇರತಕ್ಕಂಥ ಆ ಕುಕ್ಕಿಂಗ್, ಅದು ಏನು ಬರ್ನ್ ಮಾಡ್ತಾ ಇರ್ತಾರಲ್ಲ, ಅದ್ರ ಸ್ಮೋಕ್ ಅಂತೂ ತುಂಬಾ ಇತ್ತು. ಸೊ ಎಕ್ಸಾಸ್ಟ್ ಏನು ಯೂಸ್ ಮಾಡಿದ್ದಾರೆ ಅದು ನಮಗೆ ತುಂಬಾ ಕಷ್ಟ ಆಗ್ತಾ ಇತ್ತು, ಅಷ್ಟೊಂದು ಹೊಗೆ ಬರ್ತಾ ಇತ್ತು. ಸೊ ಅದು ಒಂದು ಪ್ರಾಬ್ಲಮ್, ಬಿಟ್ಟರೆ ಇನ್ ಎಲ್ಲ ಈ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿದೆ. ಟೇಸ್ಟ್ ವೈಸ್, ಆ್ಯಂಬಿಯನ್ಸ್, ಪ್ರೈಸ್ ಎಲ್ಲನೂ ಬ್ಯೂಟಿಫುಲ್ ಆಗಿದೆ. ಹಾಗಿದ್ರೆ ಮತ್ತೆ ತಡ ನೀವೇನಾದರೂ ಲಂಚ್ ಅಥವಾ ಡಿನ್ನರ್ಗೆ ನಾರ್ತ್ ಇಂಡಿಯನ್ ಪಂಜಾಬಿ ಫುಡ್ ಬೇಕು ಅನ್ಸಿದ್ರೆ ಈ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.